ಇದ್ದೇವೆ. ಪ್ರತಿದಿನ ಮಾಹಿತಿಯನ್ನು ಪಡಿತಾ ಇದ್ದೇವೆ ಮತ್ತು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೇವೆ. ರಾಜ್ಯದಲ್ಲಿ ಇಂದು 127 ಹೊಸ ಪ್ರಕರಣಗಳು ದಾಖಲಾಗಿದ್ದಾವೆ. ಹೈಯೆಸ್ಟ್ ಎವರ್ ಇದು 127 ಕೇಸ್ಗಳು. ಈಗಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ದ ಹಾಗೆ ಪ್ರಕರಣಗಳು ಹೆಚ್ಚುವ ಆತಂಕ ಇದೆ ಅಂತ. 127 ಪ್ರಕರಣಗಳು ದಾಖಲಾಗಿದ್ದಾವೆ ಕರ್ನಾಟಕದಲ್ಲಿ ಇವತ್ತು. 1373 ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. 127 ಹೊಸ ಪ್ರಕರಣಗಳು ದಾಖಲಾಗಿದ್ದಾವೆ. ಒಂದು ಕಡೆ ಲಾಕ್ಡೌನ್ ಸಡಿಲಿಕೆ ಆಗಿದೆ, ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ಒಂದೇ ದಿನ ರಾಜ್ಯದಲ್ಲಿ 127 ಪ್ರಕರಣಗಳು ಜಾಸ್ತಿ ಆಗಿದ್ದಾವೆ. 127 ಪ್ರಕರಣಗಳು ಪಾಸಿಟಿವ್ ಕಂಡು ಬಂದಿದ್ದಾವೆ. ಆರೋಗ್ಯ ಇಲಾಖೆಯ ಹೆಲ್ತ್ ಬುಲೆಟಿನ್ ರಿಲೀಸ್ ಆಗಿದೆ. ರಾಜ್ಯದಲ್ಲಿ ಇವತ್ತು 127 ಹೊಸ ಪ್ರಕರಣಗಳು ಕಂಡು ಬಂದಿದ್ದಾವೆ. ಒಟ್ಟು ಸೋಂಕಿತರ ಸಂಖ್ಯೆ 1373 ಏರಿಕೆಯಾಗಿದೆ. ಸಾಕಷ್ಟು ತೀವ್ರವಾಗಿ ಕೊರೋನಾ ಸೋಂಕು ಕರ್ನಾಟಕದಲ್ಲಿ ಹರಡ್ತಾ ಇದೆ ಅನ್ನೋದು ಗೊತ್ತಾಗಿದೆ. ಕಳೆದ 2 ದಿನಗಳಲ್ಲಿ ಆ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ. 127 ಹೊಸ ಕೇಸ್ ಇವತ್ತು, 1373 ಒಟ್ಟು ಸೋಂಕಿತರ ಸಂಖ್ಯೆ ಕರ್ನಾಟಕದಲ್ಲಿ. ಇದುವರೆಗೆ 40 ಸಾವು ಸಂಭವಿಸಿದೆ ಅಂತ ಹೇಳಲಾಗಿದೆ. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ 1373 ಅಂದ್ರೆ ಈಗ ಟೆಸ್ಟ್ ಮಾಡಿರೋರಲ್ಲಿ ಈ ಸೋಂಕಿತರ ಸಂಖ್ಯೆಗೆ 40 ಸಾವು ಅಂತಂದ್ರೆ ಇದು ಸಾವಿನ ಪ್ರಮಾಣ ಸಿಕ್ಕಾಪಟ್ಟೆ ಜಾಸ್ತಿನೇ ಆಯಿತು. ಟೆಸ್ಟೆಡ್ಡಲ್ಲಿ 40 ಸಾವು ಸಂಭವಿಸಿದೆ ಅಂತಂದ್ರೆ ಇವತ್ತು ಕಂಡು ಬಂದಿರೋದು 127 ಪಾಸಿಟಿವ್. ಇದುವರೆಗೂ ಕೂಡ 40 ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ ರಾಜ್ಯದಲ್ಲಿ. ದಾವಣಗೆರೆಯಲ್ಲಿ 19, ಕಲಬುರಗಿಯಲ್ಲಿ 11, ಬೆಂಗಳೂರಲ್ಲಿ 3. ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ಒಟ್ಟು 1373. ಹೊಸ ಕೇಸ್ಗಳು ದಾವಣಗೆರೆಯಲ್ಲಿ 19, ಒಟ್ಟಾರೆ ಇವತ್ತು ಕರ್ನಾಟಕಕ್ಕೆ ಬಿಗ್ ಶಾಕ್, ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಸೋಂಕಿತರ ಸಂಖ್ಯೆ. 127 ಮಂದಿಗೆ ಹೊಸತಾಗಿ ಇವತ್ತು ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ ಇಡೀ ರಾಜ್ಯಾದ್ಯಂತ. ಒಂದೇ ದಿನ ಇಷ್ಟೊಂದು ಕೇಸ್ ಕಂಡು ಬಂದಿರೋದು ಇವತ್ತೇ ಅಂತಾನೆ ಹೇಳಬೇಕು. ಹೈಯೆಸ್ಟ್ ಎವರ್ ಇದು ಈವರೆಗಿನ ಸಂಖ್ಯೆಯಲ್ಲಿ. ಆಕ್ಚುಲಿ ಕೊರೋನಾ ಹರಡುವ ಪ್ರಮಾಣ ಕೂಡ ಎಲ್ಲ ಕಡೆ ವಿಶ್ವದಾದ್ಯಂತ ಇದೆ ಕಂಡು ಬಂದಿದೆ, ಅತ್ಯಂತ ಹೆಚ್ಚಾಗ್ತಾ ಹೋಗಿದೆ ದಿನೇ ದಿನೇ. ಸೊ ಅಲ್ಲಿಗೆ ಲಾಕ್ಡೌನ್ ಸಡಿಲಗೊಳಿಸಿರೋದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸೋಂಕು ಕೂಡ ಅತ್ಯಂತ ತೀವ್ರಗತಿಯಲ್ಲಿ ಹರಡ್ತಾ ಇದೆ ಕರ್ನಾಟಕಕ್ಕಿದು ಬಿಗ್ ಶಾಕ್. ಮಂಡ್ಯ ಜಿಲ್ಲೆಗೆ ಇನ್ನಷ್ಟು ದೊಡ್ಡ ಶಾಕ್. ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು 62 ಕೇಸ್ ದಾಖಲಾಗಿದೆ. ಮಂಡ್ಯದ ಜನಗಳು ಮುನ್ನೆಚ್ಚರಿಕೆ ವಹಿಸಬೇಕು. ಮಂಡ್ಯಕ್ಕೆ ಮುಂಬೈ ಶಾಕ್, ಮುಂಬೈಯಿಂದ ಬಂದಿರೋರ ಕಡೆಯಿಂದ ಕೊರೋನಾ ಹರಡ್ತಾ ಇರ್ತಕ್ಕಂಥದ್ದು. 62 ಕೇಸ್ಗಳು ಇವತ್ತು ಪಾಸಿಟಿವ್ ಬಂದಿದೆ ಮಂಡ್ಯದಲ್ಲಿ. ಒಟ್ಟು ಒಂದೇ ದಿನ 127 ಕೇಸ್ ರಾಜ್ಯಾದ್ಯಂತ ದಾಖಲಾಗಿದೆ. ಮಂಡ್ಯ ಜಿಲ್ಲೆಗೆ ಬಿಗ್ ಶಾಕ್, 62 ಕೇಸ್ಗಳು ಒಂದೇ ದಿನ ಪಾಸಿಟಿವ್ ಇದೆ. ಸೊ ಮುನ್ನೆಚ್ಚರಿಕೆ ವಹಿಸಿ, ಪದೇ ಪದೇ ಕೈಗಳನ್ನು ವಾಶ್ ಮಾಡ್ತಾ ಇರಿ, ಹಾಗೆಯೇ ಶಾರೀರಿಕ ಅಂತರ ಕಾಪಾಡಿಕೊಳ್ಳಿ. ಎಲ್ಲೂ ಹೋಗಿ ಮುಗಿಬೀಳೋದಕ್ಕೆ ಹೋಗಬೇಡಿ. ಎಲ್ಲ ಕಡೆ ಲಾಕ್ಡೌನ್ ಓಪನ್ ಆಗಿದೆ ಅಂತ ಹೋಗಿ ಮುಗಿಬೀಳ್ಬೇಡಿ. ನೋಡಿ, ರಾಜ್ಯದಲ್ಲಿ ಇವತ್ತು 127 ಹೊಸ ಪ್ರಕರಣಗಳು ದಾಖಲಾಗಿದೆ. ಜನರು ಅವರವರ ಆರೋಗ್ಯಕ್ಕೆ ಅವರವರೇ ಜವಾಬ್ದಾರರು, ಅವರೇ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು. ಇದುವರೆಗೆ 40 ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ ಕರ್ನಾಟಕದಲ್ಲಿ. ರಾಜ್ಯದಲ್ಲಿ ಸೋಂಕಿತರ ಒಟ್ಟು ಸಂಖ್ಯೆ 1373 ಏರಿಕೆಯಾಗಿದೆ. ಸಾವಿನ ಪ್ರಮಾಣ ಕೂಡ ಸಾಕಷ್ಟಿದೆ, 40 ಮಂದಿ ಕೊರೋನಾ ಸೋಂಕಿನಿಂದ ಮೃತಪಟ್ಟಿದ್ದಾರೆ. ಇವತ್ತಿನ ಚಿತ್ರಣನ ನಾವು ನೋಡೋದಾದ್ರೆ, ಒಂದು ಕಡೆ ಎಲ್ಲ ಕಡೆ ಲಾಕ್ಡೌನ್ ಸಡಿಲಿಕೆ ಆಗಿದೆ, ಬಸ್ ಸಂಚಾರ ಆರಂಭ ಆಗಿದೆ, ಹೋಟೆಲ್ಗಳಲ್ಲಿ ಪಾರ್ಸಲ್ಲು, ಹಾಗೆಯೇ ಬೀದಿ ಬದಿ ವ್ಯಾಪಾರ ಎಲ್ಲ ಆರಂಭ ಆಗಿದೆ. ಆದರೆ ಸೋಂಕಿತರ ಸಂಖ್ಯೆ ಇವತ್ತು ಹೈಯೆಸ್ಟ್ ಎವರ್, 127 ಪ್ರಕರಣಗಳು ಪಾಸಿಟಿವ್ ಬಂದಿದೆ ಒಂದೇ ದಿನದಲ್ಲಿ. ಹಾಗಂತ ಆರೋಗ್ಯ ಇಲಾಖೆ ಏನು ಎಲ್ಲರನ್ನು ಟೆಸ್ಟ್ ಮಾಡ್ತಾ ಇಲ್ಲ, ಟೆಸ್ಟಿಂಗ್ ಪ್ರಮಾಣನೇ ಕಡಿಮೆ ಇದೆ, ಆದರೂ ಕೂಡ 127 ಪಾಸಿಟಿವ್ ಬಂದಿದೆ. ಮಂಡ್ಯ ಜಿಲ್ಲೆಯೊಂದರಲ್ಲೇನೆ 62 ಕೇಸ್ಗಳು ಪಾಸಿಟಿವ್ ಬಂದಿದೆ. ಮುಂಬೈ ಲಿಂಕ್ ಇರ್ತಕ್ಕಂಥ ಅವರ ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ಗಳಿಗೆ ಹರಡಿರುವಂಥದ್ದು ಜಾಸ್ತಿ ಇದೆ.
ಹಾಗಾಗಿ ಮಂಡ್ಯಕ್ಕೆ ಇದು ಬಿಗ್ ಶಾಕ್. ಇವತ್ತಿಂದು 62 ಕೇಸ್ಗಳು ಮಂಡ್ಯದಲ್ಲಿ ಕಂಡು ಬಂದಿದ್ದಾವೆ. ಒಟ್ಟಾರೆ ರಾಜ್ಯಾದ್ಯಂತ 127 ಪ್ರಕರಣಗಳು ಇವತ್ತೊಂದೇ ದಿನ ಕೊರೋನಾ ಪಾಸಿಟಿವ್ ಬಂದಿದ್ದಾವೆ. ಹಲವು ಕಡೆ ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಆತಂಕ ಕಂಡು ಬಂದಿದೆ. ಇವತ್ತು ಎಲ್ಲಾ ಕಡೆ ಜನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆಯೇ ಮಹಾರಾಷ್ಟ್ರದಿಂದ ಸಾಕಷ್ಟು ಮಂದಿಯನ್ನ ಕರೆಸಲಾಯಿತು. ಇದೆಲ್ಲವೂ ಕೂಡ ವಲಸಿಗರು ಇರ್ತಾರೆ. ಸೊ ಇದೆಲ್ಲ ಕಾರಣಗಳಿಗಾಗಿ ಕೊರೋನಾ ಸೋಂಕಿನ ಸಂಖ್ಯೆ ತೀವ್ರವಾಗಿ ಏರ್ತಾ ಇದೆ. ಮತ್ತು ಕೊರೋನಾ ಬೈ ನೇಚರ್ ಅದು ಸೋಂಕಿನ ಸಂಖ್ಯೆ ಅತ್ಯಂತ ತೀವ್ರಗತಿಯಲ್ಲಿ ಏರ್ತಾ ಇದೆ. ಪ್ರಪಂಚದಾದ್ಯಂತ ಇದೇ ತರ ಆಗಿದೆ. ಹಲವು ದೇಶಗಳಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಹೋಗುತ್ತೆ. ವೀಕ್ ಬೈ ವೀಕ್ ಅದರ ಹರಡುವ ಪ್ರಮಾಣ ಕೂಡ ಅತ್ಯಂತ ತೀವ್ರವಾಗ್ತಾ ಹೋಗುತ್ತೆ. ಹಾಗಾಗಿದೆ ಸೊ ಮಂಡ್ಯದಲ್ಲಿ ಇವತ್ತು ಒಂದೇ ದಿನ 62. ಶಿವಮೊಗ್ಗದಲ್ಲಿ ಇವತ್ತು 12 ಕೇಸ್ ಕಂಡು ಬಂದಿದೆ. ಗ್ರೀನ್ ಝೋನ್ ಶಿವಮೊಗ್ಗ, ಅಲ್ಲೂ ಕೂಡ ಆತಂಕ ಕಂಡು ಬಂದಿದೆ. ಶಿವಮೊಗ್ಗ ಜಿಲ್ಲೆಗೂ ಕೂಡ ಇದು ಬಿಗ್ ಶಾಕ್. ಗ್ರೀನ್ ಝೋನ್ ಆಗಿದ್ದಂಥದ್ದು ಶಿವಮೊಗ್ಗದಲ್ಲಿ ಇವತ್ತು 12 ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ. ನೋಡಿ ಶಿವಮೊಗ್ಗದ ಜನಗಳು ಹೊರಗಡೆ ತಿರ್ಗಕ್ ಹೋಗ್ಬೇಡಿ, ಅಲ್ಲಿ ಇಲ್ಲಿ ಏನು ಮಾಡಕ್ ಹೋಗ್ಬೇಡಿ, ಸ್ಟೇ ಹೋಮ್, ಸ್ಟೇ ಸೇಫ್, ಮನೆಯಲ್ಲಿರಿ, ಆರಾಮಾಗಿರಿ. ಶಿವಮೊಗ್ಗ ಜಿಲ್ಲೆಗೂ ಕೂಡ ಬಿಗ್ ಶಾಕ್. ಇವತ್ತು 12 ಕೇಸ್ಗಳು ಕಂಡು ಬಂದಿದೆ ಶಿವಮೊಗ್ಗದಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ 62 ಪಾಸಿಟಿವ್ ಕೇಸ್ಗಳು ಕಂಡು ಬಂದಿದೆ. ಹೊರಗಡೆ ಬರೋದಕ್ಕೂ ಹೋಗಬೇಡಿ, ಶಾರೀರಿಕ ಅಂತರ ಕಾಪಾಡಿ. ಫ್ರೀ ಇದೆ, ಲಾಕ್ಡೌನ್ ಸಡಲಿಕೆ ಇದೆ ಅಂತ ಎಲ್ಲೆಂದ್ರಲ್ಲಿ ನುಗ್ಗೋದು, ಎಲ್ಲೆಂದ್ರಲ್ಲಿ ಮುಗಿಬೀಳೋದು ಇಂಥದ್ದನ್ನ ಮಾಡಕ್ ಹೋಗ್ಬೇಡಿ. ತೀರಾ ತೀರಾ ಅನಿವಾರ್ಯ ಇದ್ದರಷ್ಟೇ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡು ಹೊರಗಡೆ ಬನ್ನಿ. ಅದರ್ವೈಸ್ ಹೊರಗಡೆ ಬರಕ್ ಹೋಗ್ಬೇಡಿ. ನೋಡಿ ಸನ್ನಿವೇಶ ಹೇಗಿದೆ ಅಂತ. ರಾಜ್ಯದಲ್ಲಿ 1373 ಏರಿಕೆ ಆಗಿದೆ ಒಟ್ಟು ಕೌಂಟ್. ಉಡುಪಿಯಲ್ಲಿ 4 ಕೇಸ್ ಕಂಡು ಬಂದಿದೆ ಹೊಸದಾಗಿ. ಯಾದಗಿರಿನಲ್ಲಿ ಕೂಡ ಒಂದು ಕೇಸ್ ಕಂಡು ಬಂದಿದೆ ಇವತ್ತು. ದಾವಣಗೆರೆ ಜಿಲ್ಲೆಗೂ ಕೂಡ ಮತ್ತೆ ಕೊರೋನಾ ಆತಂಕ ಆರಂಭ ಆಗಿದೆ, ಇನ್ನಷ್ಟು ಜಾಸ್ತಿ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲಿ ಇವತ್ತು 19 ಕೇಸ್ ಕಂಡು ಬಂದಿದೆ. ಗ್ರೀನ್ ಝೋನ್ ದಾವಣಗೆರೆಗೆ ಟೆನ್ಷನ್ನೋ ಟೆನ್ಷನ್. ಇವತ್ತು 19 ಕೇಸ್ ದಾವಣಗೆರೆಯಲ್ಲಿ ಕೊರೋನಾ ಪಾಸಿಟಿವ್ ಕಂಡು ಬಂದಿದೆ. ನಮ್ ಜಿಲ್ಲೆ ಗ್ರೀನ್ ಝೋನ್ ಇದೆಯಪ್ಪ ಅಥವಾ ಏನು? ಎಲ್ಲ ಲಾಕ್ಡೌನ್ ಸಡಲಿಕೆ ಮಾಡಿಬಿಟ್ಟಿದ್ದಾರೆ, ಎಲ್ಲಿ ಬೇಕಾದ್ರೂ ಓಡಾಡಬಹುದು, ಎಲ್ಲರೂ ಓಡಾಡ್ತಿದ್ದಾರೆ, ನಾವು ಓಡಾಡೋಣ ಅಂತ ಬಿಂದಾಸಾಗಿ ಓಡಾಡೋದಕ್ಕೆ ಹೋಗಬೇಡಿ. ಕೊರೋನಾ ಕೂಡ ಅಷ್ಟೇ ತೀವ್ರವಾಗಿ ಹರಡ್ತಾ ಇದೆ. ದಾವಣಗೆರೆ ಜಿಲ್ಲೆಯೊಂದರಲ್ಲೇ ಇವತ್ತು 19 ಕೇಸು, ಮಂಡ್ಯದಲ್ಲಿ 62 ಕೇಸು ಪಾಸಿಟಿವ್ ಬಂದಿದೆ. ಒಟ್ಟು 127 ಕೇಸು ಬೆಳಗ್ಗೆ ಇಷ್ಟೊತ್ತಿನವರೆಗೆ 127 ಪ್ರಕರಣಗಳು ದಾಖಲಾಗಿದ್ದಾವೆ ಇವತ್ತು ರಾಜ್ಯಾದ್ಯಂತ. ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಶಿವಮೊಗ್ಗದಲ್ಲಿ 12 ಕೇಸು, ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಕೊರೋನಾ ಕಾಣಿಸ್ಕೊಳ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಘವೇಂದ್ರ ಮಂಡ್ಯದ ಚಿತ್ರಣವನ್ನ ನಮಗೆ ಕೊಡ್ತಾರೆ. ರಾಘವೇಂದ್ರ, ಮಂಡ್ಯಕ್ಕೆ ಇವತ್ತು ಬಿಗ್ ಶಾಕ್, 62 ಪಾಸಿಟಿವ್ ಕೇಸ್ಗಳು, ಏನಿದೆ ಡೀಟೇಲ್ಸ್? ಖಂಡಿತವಾಗಿ ಶ್ರೀಲಕ್ಷ್ಮಿ, ಏನು ಕರ್ನಾಟಕ ಮಂಡ್ಯಕ್ಕೆ ಇವತ್ತು ನಿಜಕ್ಕೂ ಒಂದು ಭಿಕ್ಷಾಕನ ನೀಡಿರುವಂತದ್ದು ಕೊರೋನಾ ಮಹಾಮಾರಿ ಅನ್ನೋದು. ಯಾಕೆಂದ್ರೆ ಇದುವರೆಗೂ ಕೂಡ ಮಂಡ್ಯದಲ್ಲಿ ಕೇವಲ 10-15 ಪ್ರಕರಣಗಳು, ಅದರಲ್ಲೂ ಕೂಡ ತಬ್ಲಿಕಿ ಪ್ರಕರಣಗಳು ಒಂದು 22 ಪ್ರಕರಣಗಳಿತ್ತು. ಆದ್ರೆ ಇದೀಗ ಏನು ಮಂಡ್ಯದಲ್ಲಿ ಕಾಣಿಸಿಕೊಂಡಂತ ಮುಂಬೈನ ಸೋಂಕು ನಿಜಕ್ಕೂ ಕೂಡ ಮಂಡ್ಯವನ್ನ ಬೆಚ್ಚಿ ಬೀಳಿಸ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇದುವರೆಗೂ ಕೂಡ ಮಂಡ್ಯದಲ್ಲಿ ಈಗ ಮುಂಬೈ ಸೋಂಕಿನಿಂದಾಗಿ ಬರೋಬ್ಬರಿ 151 ಪ್ರಕರಣಗಳು ಈಗ ಮಂಡ್ಯದಲ್ಲಿ ಕೊರೋನಾ ಪ್ರಕರಣಗಳಿವೆ. ಈಗಾಗಲೇ ಕೂಡ ಮುಂಬೈನಿಂದ ಬಂದಂತ ಸಾಕಷ್ಟು ವಲಸಿಗರಿಂದಲೇ ಈಗ ಮಂಡ್ಯದಲ್ಲಿ ಈಗ ಕೊರೋನಾ ಮಹಾಮಾರಿ ಒಂದು ರಣಕೀಕರಣಕ್ಕೆ ಇವತ್ತು ಕೂಡ ಏನು ಆರೋಗ್ಯ ಇಲಾಖೆ ಬಿಡುಗಡೆ ಮಾಡುವಂತ ಹೆಲ್ತ್ ಬುಲೆಟಿನ್, ಸುಮಾರು 62 ಪ್ರಕರಣಗಳು ಕೂಡ ಈಗ ಮಂಡ್ಯ ಜಿಲ್ಲೆಯಲ್ಲಿ ಹೊಸದಾಗಿ ಕಾಣಿಸಿಕೊಂಡು ಇದಕ್ಕೂ ಕೂಡ ಜಿಲ್ಲಾಡಳಿತ ಸೇರಿದಂತೆ ಮಂಡ್ಯ ಜಿಲ್ಲೆ ಜನರನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳ್ಬೋದು. ರಾಜ್ಯದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರಕರಣಗಳು ಅದರಲ್ಲೂ ಕೂಡ ಮುಂದೆ ಡಿಸ್ಟಿಕ್ ಅಲ್ಲಿ ಕಾಣಿಸ್ಕೊಂಡಿರುವಂತದ್ದು ಒಂದು ರೀತಿಯನ್ನ ಭಯ ಪಡಿಸಿದೆ. ಜೊತೆಗೆ ಜಿಲ್ಲಾಡಳಿತ ಕೂಡ ಈಗ ಕಂಗಾಲಾಗಿರುವಂತದ್ದು, ಏನು ದಿನೇ ದಿನಕ್ಕೆ ಏರಿಕೆ ಆಗ್ತಿರುವಂತ ಈ ಕೊರೋನಾ ಸೋಂಕು ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ರೀತಿ ಆತಂಕವನ್ನು ಉಂಟು ಮಾಡುದು. ಅದರಲ್ಲೂ ಕೂಡ ಏನು ಮಂಡ್ಯದ ಕೇರ್ಪಡೆ ಭಾಗ ಆಗುತ್ತದೆ, ನಾಗಮಂಗಲ ತಾಲೂಕಿನ ಭಾಗದಲ್ಲಿ ಸಾಕಷ್ಟು ಜನರು ಈಗ ಏನು ಕ್ವಾರಂಟೈನ್ ನಲ್ಲಿ ಇದ್ದಾರೆ. ಆ ಕ್ವಾರಂಟೈನ್ ನಲ್ಲಿ ಇರುವಂತ ಈ ಒಂದು ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೋತಾ ಇದೆ. ಹಾಗಾಗಿನೇ ಕೂಡ ಜಿಲ್ಲೆಯಲ್ಲಿ ಇಷ್ಟೊಂದು ಹೆಚ್ಚಿನ ಪ್ರಕರಣಗಳು ಕೂಡ ಕಂಡುಬರ್ತಾ ಒಂದು ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ. ಸೊ ಮಂಡ್ಯ ಜಿಲ್ಲೆಯಲ್ಲಿ 62 ಕೇಸ್ಗಳು, ಶಿವಮೊಗ್ಗದಲ್ಲಿ ಇವತ್ತು 12 ಪಾಸಿಟಿವ್. ಮಂಡ್ಯಕ್ಕೆ ಮುಂಬೈ ಲಿಂಕ್ ಅತ್ಯಂತ ಹೆಚ್ಚಿನ ಶಾಕ್ ಕೊಟ್ಟಿರ್ತಕ್ಕಂಥದ್ದು.
ಏನೇ ಆದರೂ ಕೂಡ ಕೊರೋನಾ ಹರಡೋದು ನಿಂತಿಲ್ಲ, ಸಾಕಷ್ಟು ಜಾಸ್ತಿನೇ ಆಗ್ತಾ ಇದೆ, ಹರಡ್ತಾ ಇರೋ ಪ್ರಮಾಣ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ಕೆಲವು ಕಡೆ ಗ್ರೀನ್ ಝೋನ್ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಕೊರೋನಾ ಕಂಡು ಬಂದಿದೆ, ಹೆಚ್ಚಿನ ಸಂಖ್ಯೆಯಲ್ಲೇ ಕಂಡು ಬಂದಿದೆ. ಮಂಡ್ಯ ಜಿಲ್ಲೆಗಂತೂ ಇವತ್ತು ಬಿಗ್ ಶಾಕ್. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ ನ ನಂತರ. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಪೇಟ್ ಸಫಾ ಮೊದಲ